ಈ ದಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ರಿಸರ್ಚ್ ಸಂಸ್ಥೆಯಲ್ಲಿ ಹತ್ತನೇ ವಾರ್ಷಿಕೋತ್ಸವದ ಕಾರಣದಿಂದ ಒಂದು ಫಂಕ್ಷನನ್ನು ಆರ್ಗನೈಸ್ ಮಾಡಿದ್ರು ಮಾಡಿದ್ವಿ ಅದಕ್ಕೆ ಮಾನ್ಯ ಎಮ್ ಎನ್ ವೆಂಕಟಾಚಲಯ್ಯ ಪೂರ್ವ ಸುಪ್ರೀಂ ಕೋರ್ಟ್ ಕರ ಇಂಡಿಯಾ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದರಾಗಿದ್ದ ಎಮ್ ಎನ್ ವೆಂಕಟಾಚಲಯ್ಯನವರು ಚಾಲ್ತಿ ಕೊಟ್ಟರು ಅಧ್ಯಕ್ಷತೆ ವಹಿಸಿದರು ಅವರು ಭಾಳ ಚೆನ್ನಾಗಿ ಚಾರಿಟಬಲ್ ಅಂದರೆ ದಾನ ಧರ್ಮದ ಬಗ್ಗೆ ಹೇಗೆ ನಡ್ಕೋಬೇಕು ಅನ್ನೋದನ್ನು ವಿವರವಾಗಿ ಅವರ ಭಾಷಣದಲ್ಲಿ ತಿಳಿಸಿದರು ಹಾಗೆಯೇ ಅದಾದ ನಂತರ ಶ್ರೀ ಸುಬ್ರತೋ ಬಾಕ್ಚಿಯವರು ಇಂಟೆಗ್ರಿಟಿ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಇಂಟೆಗ್ರಿಟಿನ ಹೇಗೆ ಉಳಿಸ್ಕೋಬೇಕು ಅದರ ಅರ್ಥವೇನು ಅದನ್ನು ಹೇಗೆ ನಾವು ಅದರ ಪ್ರಕಾರ ನಡ್ಕೋಬೇಕು ಅನ್ನೋ ವಿಷಯನೂ ಕೂಡ ಬಹಳ ಚೆನ್ನಾಗಿ ವಿವರವಾಗಿ ಹೇಳಿದರು ಈ ಹತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಒಂದು ಕಾಫಿ ಟೇಬಲ್ ಬುಕ್ನ ರಿಲೀಸ್ ಮಾಡಿದರು ನಮ್ಮ ಎಮ್ ಎನ್ ವೆಂಕಟಾಚಲಯ್ಯನವರು ಅದಾದ ನಂತರ ಕೈಗೆಡಕುವ ಹಾಗೂ ಉತ್ತಮವಾದಂತಹ ಕ್ಯಾನ್ಸರ್ ಚಿಕಿತ್ಸೆಯನ್ನು ಚಾರಿಟಬಲ್ ಆಸ್ಪತ್ರೆಗಳಲ್ಲಿ ಕೊಡುವ ಬಗೆ ಅದಕ್ಕೆ ಉಂಟಾಗ ಉಂಟಾಗತಕ್ಕಂಥ ಅಡಚಣೆಗಳು ಅದಕ್ಕೆ ಸಲ್ಯೂಷನ್ಗಳೇನು ಅನ್ನೋದನ್ನು ದೇಶದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತಹ ಚಾರಿಟಬಲ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಸಿ ಇ ಒಗಳು ಅಧ್ಯಕ್ಷರು ಡೈರೆಕ್ಟರ್ಗಳು ಬಂದು ಅದರಲ್ಲಿ ಪಾಲ್ಗೊಂಡರು ಒಂಬತ್ತು ಜನ ಡಾಕ್ಟ್ರುಗಳು ಈ ಸಂಕೀರ್ಣದಲ್ಲಿ ಭಾಗವಹಿಸಿ ಎರಡು ಗಂಟೆ ಬಹಳ ವಿಷಯಗಳನ್ನ ಜನಗಳಿಗೆ ತಿಳಿಸಿದರು ಆಸ್ಪತ್ರೆ ಕಟ್ಟುವ ವಿಧಾನ ಸೇವೆ ಚಾರಿಟಬಲ್ ಸೇವೆ ಅಂದರೆ ಏನು ಅದನ್ನು ಹೇಗೆ ಮಾಡ್ಬೋದು ಅದರ ಫಲ ಹೇಗೆ ಉತ್ತಮವಾಗಿದೆ ಅಂತ ಕಂಡುಹಿಡಿಕೊಳ್ಳುವಾಗ ವಿಧಾನ ಹೇಗೆ ಇದನ್ನೆಲ್ಲ ಅವರು ತಿಳಿಸಿದರು ಅದಾದ ನಂತರ ಭೋಜನ ಆದಮೇಲೆ ಅವರೆಲ್ಲ ಹೊರಟರು ಇದು ಇವತ್ತಿನ ಕಾರ್ಯಕ್ರಮ ಒಟ್ಟಾರೆ ಒಟ್ಟಾರೆ ಬಹಳ ಉತ್ತಮವಾಗಿತ್ತು ಪ್ರತಿಯೊಂದು ಜಸ್ಟಿಸ್ ಎಮ್ ಎನ್ ವೆಂಕಟಾಚಲಯ್ಯನವರ ಭಾಷಣವೇ ಆಗಲಿ ಬಾಕ್ಷಿಯವರ ಭಾಷಣವೇ ಆಗಲಿ ಈ ಸಂಕೀರ್ಣತೆ ಸಂಕೀರ್ಣವೂ ಕೂಡ ಬಹಳ ಚೆನ್ನಾಗಿತ್ತು ನಾ ನಮಗೆ ನಮ್ಮ ಆಸ್ಪತ್ರೆಗೆ ಪ್ರತಿಯೊಬ್ಬ ವೈದ್ಯನಿಗೂ ಇದು ಬಹಳ ಸಂತೋಷವನ್ನು ತಂದಿದೆ ಹತ್ತು ವರ್ಷಗಳ ಸೆಲೆಬ್ರೇಷನ್ನಲ್ಲಿ ಇದು ಮೊದಲನೇ ದಿನ ಈ ದಿನ ಸಾಂಗವಾಗಿಯೂ ವಿಜೃಂಭಣೆಯಿಂದಲೂ ಎಲ್ಲ ನಡೆದಿದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ ಅವರು ಕೊಟ್ಟಂತಹ ತಿಳುವಳಿಕೆಗಳು ಪ್ರತಿಯೊಬ್ಬ ಆಸ್ ಪ್ರತಿಯೊಂದು ಆಸ್ಪತ್ರೆಗೂ ಪ್ರತಿಯೊಬ್ಬ ಕ್ಯಾನ್ಸರ್ ರೋಗಿಗೂ ಜನಗಳಿಗೂ ಬಹಳ ಉಪಯುಕ್ತವಾಗಿದ್ದದ್ದು ಅಂತ ನನಗನ್ನಿಸುತ್ತೆ ನನ್ನ ಸ್ನೇಹಿತರಾಗಿದ್ದ ಮಾಜಿ ಕೇಂದ್ರ ಸಚಿವರಾದಂಥ ಅನಂತಕುಮಾರ್ರವರು ಇದೇ ಆಸ್ಪತ್ರೆಯಲ್ಲೇ ತೀರಿಕೊಂಡರು ಅವರು ಅವರ ಹೆಸರಿನಲ್ಲಿ ನನಗೆ ಒಂದು ಚಾರಿಟಬಲ್ ಜನರಲ್ ಹಾಸ್ಪಿಟಲ್ ತೆಗಿಬೇಕು ಅಂತ ಒಂದು ಬಹಳ ದೊಡ್ಡ ಆಸೆ ಇತ್ತು ಮೂರು ವರ್ಷದ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾನು ಅದಕ್ಕೋಸ್ಕರ ಸ್ವಲ್ಪ ಪರಿಶ್ರಮ ಮಾಡಿದೆ ಮುಖ್ಯವಾಗಿ ಡಯಾಬಿಟೀಸು ಅಲರ್ಜಿ ಆಸ್ತಮಾ ಆಮೇಲೆ ಸ್ಕಿನ್ ಕಾಯಿಲೆಗಳು ಸೈಕಿಯಾಟ್ರಿಕ್ ಡಿಸೀಸಸ್ ಇದು ಒಂದು ಸರ್ತಿ ಬಂದರೆ ಹೋಗೋಲ್ಲ ಬಹಳ ತೊಂದರೆ ಕೊಡುತ್ತೆ ಸಿಕ್ಕಾಪಟ್ಟೆ ಡಾ ಖರ್ಚುಗಳಾಗುತ್ತೆ ಇದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಆಗ್ತಾ ಇಲ್ಲ ಅದಕ್ಕೆ ಈ ತರಹ ಸ್ಪೆಷಲೈಸ್ಡ್ ಡಿಪಾರ್ಟ್ಮೆಂಟ್ಗಳ ಒಂದು ಜನರಲ್ ಆಸ್ಪತ್ರೆ ತೆಗಿಬೇಕು ಅಂತ ನನ್ನ ಆಸೆ ಇತ್ತು ಎಷ್ಟೋ ಹುಡುಕಿದ್ವಿ ನಮಗೆ ನೆಲ ಸರಿಯಾದ ಜಾಗ ಸಿಗಲಿಲ್ಲ ಜೊತೆಗೆ ಬಹಳ ದುಬಾರಿ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ ಇವಾಗ ನಮಗೆ ಒಂದು ಎಕರೆ ನೆಲ ಬೇಕು ಅಂದರೆ ಮೂರು ಕೋಟಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅದು ಒಂದು ಸ್ವಲ್ಪ ಕೊಂಡ್ಕೊಳ್ಬೇಕಾದ್ರೂ ಹೆದರಿಕೆನೆ ಯಾಕೆಂದರೆ ಅದು ಎರಡು ಮೂರು ಜನಕ್ಕೆ ಒಬ್ಬರು ಮಾರಿಬಿಟ್ಟಿರ್ತಾರೆ ಏನೇನೋ ಹೆದರಿಕೆ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಶನ್ ಅಲ್ಲಿ ಇದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ